ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಡೈಲಿ ಬ್ರೆಡ್. ಇದೀಗ ನಾವು ಮೀನು ಹುಳಿ ಏನು ಮಾಡೋದು ಅಂತ ನೋಡಿದ್ರೆ ತುಂಬ ಸಿಂಪಲ್ಲು ಹಾಗೂ ತುಂಬ ರುಚಿಕರವಾಗಿರುತ್ತೆ. ಬೇಕಾಗುವಂಥ ಪದಾರ್ಥ ನೋಡ್ಕೊಳ್ಳೋಣ. ಅರ್ಧ ಕೆ ಜಿ ಮೀನು ತಗೊಂಡಿದ್ದೀನಿ. ಇದನ್ನು ಹುಣಸೇಹಣ್ಣು ರಸ ಹಾಗೂ ಉಪ್ಪು ಹಾಕಿ ಒಂದು 10 ನಿಮಿಷ ಚೆನ್ನಾಗಿ ಅದರಲ್ಲಿ ನೀರು ಬಿಡ್ತಿದ್ದೀವಿ. ಆಗ ಮೀನಲ್ಲಿ ಚುಮ್ಮಿ ವಾಸನೆ ಬರಲ್ಲ. ಅರ್ಧ ಹೋಳು ತೆಂಗಿನಕಾಯಿನ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 3 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಅದು ಕೆಂಪು ಮೆಣಸಿನ್ಕಾಯಿ ಪುಡಿ. ನಂತರ 4 ಸ್ಪೂನು ಧನಿಯಾ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೇಹಣ್ಣು ರಸ, ಒಂದು ಲೆಮನ್ ಸೈಜಷ್ಟು ಹುಣಸೇಹಣ್ಣು ಚೆನ್ನಾಗಿ ನೀರಲ್ಲಿ ಹಾಕಿ ಹುಣ್ಸ್ಕೊಂಡಿದ್ದೀನಿ. 1-2 ಟೊಮ್ಯಾಟೊ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಈರುಳ್ಳಿ ಅದನ್ನು ಕೂಡ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1/2 ಕಪ್ಪಷ್ಟು ಎಣ್ಣೆ, 1/2 ಸ್ಪೂನಷ್ಟು ಮೆಂತ್ಯ ಮತ್ತು ಸಾಸಿವೆ, 4 ಹಸಿಮೆಣಸಿನ್ಕಾಯಿ, 1/2 ಸ್ಪೂನು ಅರಿಶಿನ ಪುಡಿ ಮತ್ತು ಕರಿಬೇವು. ನೋಡಿ, ಈಗ ಮಿಕ್ಸಿ ಜಾರ್ಗೆ ತೊಗೊಂಡಿರುವಂಥ ತೆಂಗಿನಕಾಯಿನ ಹಾಕಿ ಕಾಯಿ ಹಾಲನ್ನ ತಗೊಳ್ಳೋಣ. ಇದಕ್ಕೆ ನೀರು ಹಾಕಿ ಮಿಕ್ಸಿ ಗ್ರೈಂಡ್ ಮಾಡಾದ್ಮೇಲೆ ನೀರು ಹಾಕಿ ಆ ಹಾಲನ್ನ ನಾವು ತಗೊಳ್ತಾ ಇದ್ದೀವಿ. ಈಗ 1 ಕಪ್ಪಷ್ಟು ನಮಗೆ ತೆಂಗಿನಕಾಯಿ ಹಾಲು ಬರುತ್ತೆ. ಈಗ ಹಾಕಿ ಮಾಡಿದ್ರೆ ಸಾರು ತುಂಬ ರುಚಿಯಾಗಿರುತ್ತೆ. ಈಗ ಪ್ಯಾನ್ ಕಾದಿದೆ. ಕಾದಿರುವಂಥ ಪ್ಯಾನ್ಗೆ ಆಯಿಲ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಸಾಸಿವೆ ಮತ್ತು ಮೆಂತ್ಯ ಕಾಳನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಮೆಂತ್ಯ ಹಾಕೋದ್ರಿಂದ ಸಾರಿಗೆ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಅದಕ್ಕೆ 1/2 ಟೀಸ್ಪೂನಷ್ಟು ಮೆಂತ್ಯ ಹಾಕೊಳ್ತೀವಿ. ಜಾಸ್ತಿ ಹಾಕೊಂಡ್ರೆ ಅದು ಕಹಿ ಆಗುತ್ತೆ. ಅದಕ್ಕೆ 1/2 ಟೀಸ್ಪೂನಷ್ಟು ಸಾಕು. ನಂತರ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಟಿರುವಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಗೋಲ್ಡನ್ ಬ್ರೌನ್ ಬರೋದಂತ ಫ್ರೈ ಮಾಡ್ಕೊಳ್ಳೋಣ. ನಂತರ ಕರಿಬೇವನ್ನ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಂತರ ಚಿಟಿಕೆ ಅರಿಶಿನ ಪುಡಿ ಹಾಕಿಕೊಂಡು ನಂತರ ಟೊಮ್ಯಾಟೊ ಹಾಕಿ ಅದು ಹಸಿ ವಾಸನೆ ಹೋಗೋದಂತ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಂತರ ಅಚ್ಚು ಖಾರದ ಪುಡಿ, ನಂತರ ಧನಿಯಾ ಪುಡಿನ ಕೂಡ ಈಗ ಆ್ಯಡ್ ಮಾಡ್ಕೊಳ್ಳೋಣ. ನಾವು 2 ಸ್ಪೂನು ಮೆಣಸಿನ್ಕಾಯಿ ಪುಡಿ ಹಾಕಿದ್ರೆ 4 ಸ್ಪೂನು ಧನಿಯಾ ಪುಡಿ ಆ್ಯಡ್ ಮಾಡ್ತೀವಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ 1 ಗ್ಲಾಸಷ್ಟು ನೀರನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1-3 ನಿಮಿಷ ಚೆನ್ನಾಗಿ ಕುದಿಯೋಕೆ ಬಿಡೋಣ. ನೋಡಿ, ಈಗ ಕುದಿಯುತ್ತಿದೆ. ಈಗ ಇದಕ್ಕೆ ಹುಣಸೆ ರಸವನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ತೊಳೆದಿಟ್ಟಿರುವಂಥ ಮೀನು ಇದಕ್ಕೆ ಒಂದೊಂದಾಗಿ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಮೀನನ್ನು ನಾವು ಹುಣಸೆ ರಸದಲ್ಲಿ ಹಾಕಿದಾಗ ರುಚಿನೂ ಚೆನ್ನಾಗಿರುತ್ತೆ, ಅದೇ ರೀತಿಯಾಗಿ ಮೀನಿನ ವಾಸನೆ ಬರೋದಿಲ್ಲ, ಸಾರು ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಡೋಣ. ಸಾರು ಕುದಿತಿದೆ. ಈಗ ಕಾಯಿ ಹಾಲನ್ನ ಹಾಕಿ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಾಯಿ ಹಾಲು ಹಾಕೋದ್ರಿಂದ ಸಾರು ತುಂಬ ಫ್ಲೇವರ್ ಆಗಿರುತ್ತೆ ಮತ್ತು ಟೇಸ್ಟ್ ಇರುತ್ತೆ. ಇದನ್ನು 1-2 ನಿಮಿಷ ಚೆನ್ನಾಗಿ ಕುದಿಯಕ್ಕೆ ಬಿಡ. ಈಗ ಸಾರು ಆಗಿದೆ. ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಉಪ್ಪು, ಖಾರ, ಹುಳಿ ಎಲ್ಲ ಚೆನ್ನಾಗಿ ಮೀನಿಗೆ ಇಟ್ಕೊಂಡಿರುತ್ತೆ ಮತ್ತು ತಿನ್ನೋಕ್ಕೂ ತುಂಬ ರುಚಿ ರುಚಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಈಗ ರುಚಿಕರವಾದಂಥ ಮೀನು ಹುಳಿ ರೆಡಿ ಆಗಿದೆ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.